नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपरा श्रुति स्मृति पुराणानां आलयम करुणालयम नमामि भगवत्पादं शंकरं लोकशंकरं नाडिन समस्त वीक्षक बंधुगळ पादारविंदगळिगे ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ವಾರ ಭವಿಷ್ಯಕ್ಕೆಲ್ಲರೂ ಕಾಯ್ತಿದ್ದೀರಿ, ನನಗೆ ಗೊತ್ತಿದೆ. ಎಲ್ಲೆಲ್ಲೂ ಈ ಕರ್ಫ್ಯೂ, ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಏನೇನೋ ಮಾಡಿಟ್ಟಿದ್ದಾರೆ. ಏನೋ ನನಗೆ ತಿಳಿದ ಮಟ್ಟಿಗೆ ನಾನು ಇದು ಸರಿ ತಪ್ಪು ಅಂತ ಚರ್ಚೆ ಮಾಡುವ ಸಮಯವಲ್ಲ. ಯಾಕೋ ಗೊತ್ತಿಲ್ಲ, ರಾತ್ರಿ ಮಾತ್ರ ವೈರಸ್ ಎದ್ದೋಳುತ್ತಾ, ಡೇನಲ್ಲಿ ಮಲ್ಕೊಂಡಿರುತ್ತಾ, ವೀಕೆಂಡಲ್ಲಿ ಮಾತ್ರ ಮಲ್ಕೊಂಡು ವೀಕ್ ಡೇಸ್ನಲ್ಲಿ ಎದ್ದು ಬರುತ್ತಾ, ಮಾಲ್ಸಲ್ಲಿ ಮಾತ್ರ ಇದಾಗುತ್ತಾ, ಥಿಯೇಟರ್ಸಲ್ಲಿ ಮಾತ್ರ ಹಬ್ಬುತ್ತಾ, ಬೇರೆ ಪಕ್ಷದ ಕಾರ್ಯಕ್ರಮಗಳು, ರಾಜಕೀಯ ಕಾರ್ಯಕ್ರಮಗಳು, ಪ್ರಚಾರ ಕಾರ್ಯಕ್ರಮಗಳು, ಅಲ್ಲೆಲ್ಲೂ ವೈರಸ್ ಕಾಣಿಸ್ಕೊಳ್ಳೋದಿಲ್ಲ. ಅಲ್ಲಿ ಬರೋಕೆ ಅದಕ್ಕೆ ಭಯ, ಅಲ್ಲಿ ಗನ್ಮ್ಯಾನ್ ಇಟ್ಬಿಟ್ಟಿದ್ದಾರೆ, ಸುಟ್ಟು ಬಿಡ್ತಾರೆ ಅನ್ನತಕ್ಕಂಥ ಭಯ. ಏನೋ ಮಕ್ಕಳೇ, ನನಗೂ ಅರ್ಥ ಆಗ್ತಿಲ್ಲ. ನಿಮ್ಮ ಪ್ರಶ್ನೆಗಳು ನನಗೂ ಇದೆ, ನನ್ನ ಪ್ರಶ್ನೆಗಳು ನಿಮ್ಮ ಹತ್ರನೇ ಮಾತಾಡ್ಕೊಳ್ತಿರೋದು. ಸ್ನೇಹಿತರೆ, ತಪ್ಪಿದ್ರೆ ಕ್ಷಮಿಸಬೇಕು, ಹೊಟ್ಟೆಗೆ ಹಾಕ್ಕೊಳ್ಳಿ, ಅಷ್ಟೇ ಹೇಳಬಲ್ಲೆ. ಎಲ್ಲೋ ಇದ್ರ ಹಿಂದ್ಗಡೆ ನೋಡಿ, ತೀರಾ ಬಡವನಿಗೆ ಕಾಪಾಡಲಿಕ್ಕೆ ನಾವಿದ್ದೇವೆ, ಎಲ್ಲರೂ ಇದ್ದೀವಿ. ಅವನಿಗೊಂದು ಊಟನೋ ಬಟ್ಟೆನೋ ಏನೋ ಒಂದು ಮಾಡಿಕೊಡ್ತೇವೆ. ತೀರಾ ಶ್ರೀಮಂತ ಬದುಕೋಬಲ್ಲ, ಅವನ ಹತ್ರ ಎಲ್ಲ ವ್ಯವಸ್ಥೆ ಇದೆ. ಸಾಮಾನ್ಯ ಮನುಷ್ಯ, ಮಧ್ಯಮ ವರ್ಗ, ಕೆಳಮಧ್ಯಮ ವರ್ಗ, ಅಪ್ಪರ್ ಕ್ಲಾಸ್ ಅನ್ನತಕ್ಕಂಥವರು ಎಲ್ಲಿಗೆ ಹೋಗ್ಬೇಕು ಇದನ್ನೇ ನಂಬ್ಕೊಂಡು, ಒಂದು ಬದುಕು, ಒಂದು ಹೂ ಮಾರ್ತಕ್ಕಂಥದ್ದು, ಒಂದು ಹಣ್ಣು ಮಾರ್ತಕ್ಕಂಥದ್ದು, ಒಂದು ಹೋಟೆಲ್ ಇಟ್ಕೊಂಡಿರ್ತಕ್ಕಂಥದ್ದು, ಒಂದು ಆಟೋ, ಒಂದು ಟ್ಯಾಕ್ಸಿ ಅಂತ ಬದುಕು ಕಟ್ಕೊಂಡಿರ್ತಕ್ಕಂಥವ್ರು ಏನೋ ಒಂದು ಗೊತ್ತಾಗ್ತಿಲ್ಲ. ಜಿಜ್ಞಾಸೆಗಳೇ, ನಾವು ಎಚ್ಚರಿಕೆ ತಗೋಬೇಕು. ನಾವು ಆಸ್ಪದ ಇವ್ರಿಗೆ ಕೊಡಬಾರ್ದಷ್ಟೇ, ಇವರು ಇಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಇರಲಿ. ಈ ಒಂದು ವಾರ ಭವಿಷ್ಯಕ್ಕೂ ಮೊದಲು ಮನುಷ್ಯ ಬದುಕನ್ನು ಯಾವ ರೀತಿ ಯೋಚಿಸಬೇಕು ಅನ್ನತಕ್ಕಂಥದ್ದನ್ನು ತುಂಬ ಅದ್ಭುತವಾಗಿ ನಮಗೆ ಮಹಾಭಾರತ, ರಾಮಾಯಣ, ಭಾಗವತ, ದತ್ತಚರಿತ್ರೆ, ಗುರುಚರಿತ್ರೆ, ಸ್ಕಂದ ಚರಿತ್ರೆ, ದೇವಿ ಚರಿತ್ರೆ, ಹಲವಾರು ಮಹಾಕಾವ್ಯಗಳ ಮೂಲಕ, ಚರಿತ್ರೆಗಳ ಮೂಲಕ, ಪುರಾಣಗಳ ಮೂಲಕ, ಕಾವ್ಯಗಳ ಮೂಲಕ ನಮ್ಮನ್ನು ತಿದ್ದಿದ್ದಾರೆ, ತಿದ್ದಲೇ ಇದ್ದಾರೆ, ಕಾಪಾಡಿಟ್ಟಿದ್ದಾರೆ. ಈ ಒಂದು ಪಾಂಡವರು ವನವಾಸಕ್ಕೂ ಹೋಗ್ತಾರೆ, ಅಲ್ಲೊಂದು ಜೂಜಾಟದಲ್ಲಿ, ಮಾಯಾ ಜೂಜಾಟ ಅಂತ ಹೇಳ್ಬೋದು, ಇಲ್ಲ ರೆಗ್ಯುಲರ್ ಜೂಜಾಟ ಅಂತ ಬೇಕಾದರೂ ಹೇಳ್ಬೋದು. ಜೂಜಾಟಕ್ಕೆ ಹೋಗಿದ್ದೇ ತಪ್ಪು, ಅದನ್ನು ಬೇರೆ ಮಾಯಾ ಜೂಜಾಟದಲ್ಲಿ ಸೋತರು. ಜೂಜು ಆದಮೇಲೆ ಒಬ್ಬ ಗೆಲ್ಲೋದೆ, ಒಬ್ಬ ಸೋಲೋದೆ, ಇದು ಸತ್ಯ ಅಲ್ವಾ? ಅಲ್ಲಿ ಹೋಗಿ ಸೋತು ಇವರೊಂದು ಪಡಬಾರದು ಪಾಡುಪಟ್ಟು ಕಾಡಕ್ಕೆ ಬಂದು ಕಣ್ಣೀರು ಹಾಕ್ತಾ ಕೂತ್ಕೋಬಿಡ್ತಾರೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ತುಂಬ ತಟಸ್ಥ ಭಾವ. ಚೆನ್ನಾಗಿ ಆ ಇಂದ್ರಪ್ರಸ್ಥದಲ್ಲಿ ತುಂಬ ಚೆನ್ನಾಗಿ ಇದ್ದವರು, ಯಾಕೀಗಾಯಿತು, ಏನಕ್ಕೀಗಾಯಿತು, ಒಂದು ತೊಳಲಾಟ, ದಿಕ್ಕು ತೋಚ್ತಿಲ್ಲ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನೋಡ್ಲಿಕ್ಕೆ ಬರ್ತಾರೆ ಆ ಕಾಡು. ಅಲ್ಲಿ ಬಂದು ಒಂದು ಋಷಿಗಳ ಪರ್ಣ ಕುಟೀರ, ಅಲ್ಲಿ ವಾಸ ಮಾಡ್ತಿರ್ತಾರೆ ಪಾಂಡವರು ತಮ್ಮ ಒಂದು ಪರಿವಾರದವರ ಜೊತೆ. ಅವರ ಜೊತೆ ತುಂಬ ನೊಂದಿರೋ ಸ್ನೇಹಿತರು, ಆತ್ಮೀಯರುಗಳು ಕೂಡ ಬಂದಿರ್ತಾರೆ. ಆ ನೋವಿನಲ್ಲಿ ಪಾಂಡವರು ಕೃಷ್ಣರ ಹತ್ರ ನಿವೇದನೆ ಮಾಡ್ಕೋತಾರೆ, ಮಹಾಪ್ರಭು ನಾವೀಗ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಮ್ಮ ದುಃಖ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದರೆ ಇನ್ನು ನಾವು ಗೆಲ್ಲೋಲ್ಲ, ಇನ್ನು ಮುಳುಗೋಯಿತು ನಮ್ಮ ಜೀವನ ಅಷ್ಟೇ. ಇನ್ನೇನಿದೆ ಬದುಕು ಅಂದಾಗ ಅಲ್ಲೊಂದು ಅದ್ಭುತವಾಗಿ ಒಂದು ಮಾರ್ಗದರ್ಶನವನ್ನು ಶ್ರೀಕೃಷ್ಣರು ಮಾಡ್ತಾರೆ. ಆ ಪಾಂಡವರನ್ನ ಕರ್ಕೊಂಡು ಒಳಾರಣ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅರಣ್ಯ, ಒಳಾರಣ್ಯ, ದಟ್ಟ ಕಾಡು ಕರ್ಕೊಂಡು ಹೋಗ್ಬಿಟ್ಟು ಇದರಿಂದ ನೋಡಿ ಏನಾದರೂ ಗೊತ್ತಾಗುತ್ತಾ ಅಂತ. ನಕುಲ ಸಹದೇವರಿಗೆ ಅಲ್ಲೊಂದು ನರಿ ಕಾಣಿಸುತ್ತೆ, ತುಂಬ ಬುದ್ಧಿವಂತಿಕೆ, ಬಾ ಅಂತ ನೋಡ್ತಾನೆ ಭಗವಂತ. ತುಂಬ ಬುದ್ಧಿವಂತ ಅದು ಕಾಡಿಗೆ, ಅದು ರಾಜನಾದು ಅಂತ ಕೇಳ್ತಾನೆ. ಏ ಆದಿಯಲ್ಲಿ ರಾಜ ಆಗುತ್ತೆ ಅಂತಾನೆ. ತುಂಬ ಕಾಡಿನಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ನರಿ, ಬಟ್ ರಾಜ ಆಗ್ಲಿಲ್ಲವೇ, ಕಾರಣ ಏನಾದರೂ ಇದೆಯಾ? ಉತ್ತರ ಇಲ್ಲ.
ಹಾಗೆ ಸ್ವಲ್ಪ ಅವತ್ತು ವಿಹಾರ ಮಾಡ್ತಿರ್ಬೇಕಾದ್ರೆ ಒಂದು ಎತ್ತರದ ಜಿರಾಫೆ, ಅದು ನಿಮಗೆ ಗೊತ್ತಿದೆ ಜಿರಾಫೆ ಇಡೀ ಕಾಡಿನಲ್ಲಿ ಅತ್ಯಂತ ಎತ್ತರವಾದ ಪ್ರಾಣಿ ಜಿರಾಫೆ, ಯಾವ ಪ್ರಾಣಿಯೂ ಇಲ್ಲ ಅಂತ, ಆನೆ ಕೂಡ ಇಲ್ಲ, ಸಿಂಹ ಹುಲಿ ಇನ್ಯಾರು ಇಲ್ಲವೇ ಇಲ್ಲ, ಹೌದಲ್ವಾ? ಇಷ್ಟು ಎತ್ತರದ ಪ್ರಾಣಿ ಜಿರಾಫೆ ನೋಡ್ದ ಭಗವಂತ. ಸರಿ, ಇದು ಕಾಡಿನ ರಾಜನ ಅಂದ್ರೆ ಹೇ ಇಲ್ಲ, ಯಾಕಾಗ್ಲಿಲ್ಲ ಅಂದ್ರೆ ಉತ್ತರ ಇಲ್ಲ, ಪಾಂಡವರ ಬಳಿ ಉತ್ತರ ಅಲ್ಲ, ನಮ್ಮ ಹತ್ರನೂ ಇಲ್ಲ. ಕೃಷ್ಣರು ಕೇಳತಕ್ಕಂಥ ಮಾತು, ಎತ್ತರದ ಪ್ರಾಣಿ ಅದಕ್ಕೆ ರೆಸ್ಪೆಕ್ಟ್ ಸಿಗ್ಬೇಕಿತ್ತು, ಬುದ್ಧಿವಂತ ಪ್ರಾಣಿ ಅದಕ್ಕೆ ಸಿಗಲಿಲ್ಲ, ಎತ್ತರದ ಪ್ರಾಣಿಗಾದ್ರೂ ಅದಕ್ಕೆ ರಾಜ ಮಾಡಬೇಕಿತ್ತಲ್ಲ, ರಾಜ ಆಗಿರ್ಬೇಕಿತ್ತಲ್ಲ, ಯಾಕೋ ಗೊತ್ತಿಲ್ಲ. ಸರಿ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ಅಲ್ಲೊಂದು ಹುಲಿ ಬೇಟೆ ಆಡ್ಕೊಂಡು ತಿಂತಿರುತ್ತೆ. ನಿಮಗೆ ಗೊತ್ತಿದೆ ಹುಲಿಯ ತಾಕತ್ತು, 5ನೇ ಕ್ಲಾಸಲ್ಲೇ ಓದಿದ್ದಾರೆ. ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಬಂದು ಹುಲಿ, ರಾಷ್ಟ್ರೀಯ ಪಕ್ಷಿ ನವಿಲು. ಏನಪ್ಪ ಭೀಮಸೇನ ಏನಿದೆ ನೋಡು ಅಂತಾರೆ. ಭೀಮಸೇನಿಗೆ ಮೊದಲು ಅರ್ಜುನನಿಗೆ ನೋಡು ಅದರ ತಾಕತ್ತು, ಅದು ಪಟ್ಟೆ, ಅದು ಗಾಂಭೀರ್ಯ ನೋಡು. ಏ ಹೌದು ಹೌದು, ತುಂಬಾ ಶಕ್ತಿ ಅದಕ್ಕೆ. ಇದು ಕಾಡಿನ ರಾಜನ ಅಂತಾರೆ. ಹೌದು, ಇದು ಕಾಡಿನ ರಾಜ ಅಲ್ಲ, ಅಷ್ಟು ಶಕ್ತಿಶಾಲಿ, ಬಲಶಾಲಿ, ಸ್ವಲ್ಪ ಬುದ್ಧಿ ಇದೆ, ಚುರುಕಿದೆ, ಅಷ್ಟರಲ್ಲಿ ತುಂಬಾ ವೇಗವಾಗಿ ಒಂದು ಚಿರತೆ ಓಡುತ್ತೆ. ಏನು ಓಡುತ್ತೆ ಅಂದ್ರೆ ಅದರ ರಭಸ ನೋಡಿ ಕಂಪಿಸ್ಬಿಡ್ತಾರೆ. ಕೈಯಲ್ಲಿ ನಿರಾಯುಧರಾಗಿ ಬೇರೆ ಬಂದಿದ್ದಾರೆ, ಕೃಷ್ಣನ್ ಮಾತು ಕೇಳಿ ತಲೆ ಕೆಟ್ಟೋಗ್ಬಿಡ್ತಾವ್ರಿ. ಕೃಷ್ಣ ಎಲ್ಲೋ ನಮ್ಮನ್ನ ಇವಳಿಗೆ ಸಿಕ್ಕಾಕ್ಸೋ ಪ್ಲಾನ್ ಮಾಡಿದಾನಂತ. ಏನ್ರಪ್ಪ ಇದನ್ ನೋಡಿ, ಇಡೀ ಕಾಡಿನಲ್ಲಿ ಅತ್ಯಂತ ವೇಗವಾಗಿ ಓಡತಕ್ಕಂಥ ಪ್ರಾಣಿ ಅಂದ್ರೆ ಈ ಚಿರತೆ. ಇದು ಕಾಡಿನ ರಾಜನ ಅಂದ್ರೆ ಹೌದಲ್ವಾ? ಇಡೀ ಕಾಡಿನಲ್ಲೇ ಯಾವುದೇ ಪಕ್ಷಿ ಪ್ರಾಣಿ ವೇಗವಾಗಿ ಓಡಿ ಕ್ಯಾಚ್ ಮಾಡುತ್ತದೆ. ಅಂತ ಒಂದು ಚಿರತೆ ಚೀತ ವೇಗ ಅಂತ ಮಾತಾಡ್ತೀವಿ. ಚಿರತೆ ವೇಗ ಬೇಗ ಇದೆಲ್ಲ ಏನೇನೋ ಮಾತಾಡ್ತೀವಿ. ಇಲ್ಲ ಮಹಾಸ್ವಾಮಿ, ಹೌದು ನಮಗೂ ಅದು ಗೊತ್ತಾಗ್ತಿಲ್ಲ, ಚಿರತೆ ಇಡೀ ಕಾಡಿನಲ್ಲೇ ಎಲ್ಲ ಪ್ರಾಣಿಗಳಿಗಿಂತ ವೇಗವಾಗಿ ಓಡುತ್ತೆ, ಅದು ಕಾಡಿನ ರಾಜ ಅಲ್ಲ, ಯಾಕೆ ಗೊತ್ತಿಲ್ಲ. ಕಡೆಗೆ ಗಾಂಭೀರ್ಯವಾಗಿ ಒಂದು ಮದಗಜ ಆನೆ ದಗ್ 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 ಅಂತ ಬರುತ್ತೆ. ಏನು ಅದರ ಕೋರೆ ಹಲ್ಲುಗಳು, ದಂತಗಳು ಗೀಳಿಡೋ ಇದಕ್ಕೆ ಕಾಡು ಕಂಪಿಸ್ಬಿಡುತ್ತೆ. ಹತ್ತಾರು ಆನೆಗಳ ಆ ಒಂದು ಗಾಂಭೀರ್ಯದಲ್ಲಿ ಅದು ಮುಂದಕ್ಕೆ ನಡ್ಕೊಂಡು ಬರುತ್ತೆ. ಯಜಮಾನ ತುಂಬಾ ಶಕ್ತಿಶಾಲಿ ಬಲಶಾಲಿ, ಯಾರು ಬಂದರೂ ತುಳಿದು ಅಪ್ಪಚ್ಚಿ ಮಾಡಿಬಿಡುತ್ತೆ. ಸುಮಾರು 300-400 ಕಿಲೋಮೀಟರ್ ದೂರದಲ್ಲಿರೋ ನೀರಿನ ಸೆಲೆಯನ್ನು ಕೂಡ ಗುರುತಿಸುತ್ತೆ. ಅಂತ ಒಂದು ಬುದ್ಧಿವಂತ ಜ್ಞಾನವಂತ ಪ್ರಾಣಿ. ಏನಪ್ಪ ಅರ್ಜುನ ನೀನೇನು ಹೇಳ್ತೀಯಾ, ಧರ್ಮರಾಯ ನೀನೇನು ಹೇಳ್ತೀಯಾ ಅಂತ. ಇಬ್ಬರಿಗೂ ಉತ್ತರ ಇಲ್ಲ, ನಿಜಾನೇ ಆನೆ ಬಲಶಾಲಿಯೇ, ಯಾರು ಬಂದರೂ ಒಂದೇ ತುಳಿತು ಕಪ್ಪಚ್ಚಿ ಮಾಡಿಬಿಡುತ್ತೆ, ಆದರೂ ಕಾಡು ರಾಜ ಇದಲ್ಲ. ಸರಿ, ಸ್ವಲ್ಪತ್ತಿಗೆ ಅಲ್ಲೊಂದು ಸಿಂಹ ಬರುತ್ತೆ, ಗಲ 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 ಅಂತ. ತನ್ನ ಪಾಡಿಗೆ ನಿಮಗೆ ಗೊತ್ತಿದೆಯಲ್ಲ ಅದು ಕೇಸರ ನಂಗೆ ಇಟ್ಕೊಂಡು ಆ ಒಂದು ಇದು ಕೇಸರ, ಆ ಕೂದಲು ಜೊಂಪಾಗಿ ನಾವು ಗಡ್ಡ ಎಲ್ಲ ಬೆಳೆಸ್ಕೊಂಡ್ರೆ ಹೆಂಗಿರುತ್ತ ಆ ಥರ ತನ್ನ ಪಾಡಿಗೆ ಹಿಂಗೆ ಬರ್ತಿರುತ್ತೆ. ಆ ಬರ್ತಿದ್ರೆ ಅಲ್ಲಿ ನರಿ ಇರುತ್ತಲ್ವಾ, ಹಾಗೆ ಹೋಗಿ ಬಚ್ಚಿಕೊಳ್ಳುತ್ತೆ, ಬುದ್ಧಿವಂತ ಪ್ರಾಣಿ ಬಚ್ಚಿಕೊಬಿಡುತ್ತೆ. ಜಿರಾಫೆ ನೋಡುತ್ತ ಓಡು, ಆಮೇಲೆ ಅಲ್ಲೇ ಇದ್ದಂಥ ಚಿರತೆ ಕೂಡ ಒಂದು ಮರದ ಮೇಲೆ ಹತ್ಕೊಬಿಡುತ್ತೆ, ಹುಲಿ ಕೂಡ ಬಚ್ಚಿಟ್ಕೊಳ್ಳುತ್ತೆ. ಆನೆ ತನ್ನ ಪಡೆ ಜೊತೆ ಯಾವನ ಬರ್ತಾನೆ ಅಂತ ನಿಂತಿದ್ದಂಥ ಆನೆ ಆ ಮದಗಜ ಸಲಗ, ಸಲಗದ ಬಿಡಿ ಒಂಟಿ ಸಲಗದ ಕೈಗೆ ಸಿಕ್ಕಾಕೋಬಾರದು ಅಂತ ಮಾತಿದೆ. ಅಂಥ ಸಲಗದ ಗುಂಪಿನ ನಾಯಕ ಅದು, ಅದು ಕೂಡ ಸಿಂಹ ಏನು ಮಾಡಲ್ಲ, ಸುಮ್ಮನೆ ಎದುರುಗಡೆ ಬಂದು ಹಿಂಗೆ ನಿಲ್ಲುತ್ತೆ. ಆನೆ ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ಹಿಂಗೆ ನೋಡುತ್ತೆ, ಪಕ್ಕಕ್ಕೆ ಜರ್ಕೊಂಡು ಹೊರಟೋಗುತ್ತೆ. ಧರ್ಮರಾಯ ಅರ್ಜುನ ಭೀಮ ಏನಾದರೂ ಗೊತ್ತಾಯ್ತಾ, ಇದನ್ನು ಕಾಡಿನ ರಾಜ ಅಂತಾರೆ ಹೌದಲ್ವಾ ಅಂತ. ಆನೆ ಕೂಡ ಪಕ್ಕಕ್ಕೆ ಜರುಗ್ಬಿಡ್ತಲ್ವ. ಹೌದು ಮಹಾಸ್ವಾಮಿ, ಏನಿರಬಹುದು ಅಂತ ಹೇಳ್ತಾರೆ.
ತುಂಬಾ ಅದ್ಭುತವಾಗಿ ಹೇಳ್ತಾರೆ ಯಾಕ ಕೃಷ್ಣ ನೋಡಿ ಅದಕ್ಕೆ ನರಿಯಷ್ಟು ಬುದ್ಧಿವಂತಿಕೆ ಇಲ್ಲ ಜಿರಾಫೆಯಷ್ಟು ಎತ್ತರ ಇಲ್ಲ ಚಿರತೆಯಷ್ಟು ವೇಗ ಇಲ್ಲ ಹುಲಿ ಆನೆಗಳಷ್ಟು ಬಲ ದೈತ್ಯ ದೇಹಿ ಅಲ್ಲ ಆದರೆ ಸಿಂಹಕ್ಕೊಂದು ಗೊತ್ತು ಅಂತ ಹೇಳ್ತಾರೆ ಹೀಗೆ ಕುತ್ಕೊಂಡು ಕೇಳ್ತಾರೆ ಏನಿರ್ಬೋದು ಅಂತ ಯಾಕಂದರೆ ಪಾಂಡವರ ಬಲ ಶಕ್ತಿ ವಿವೇಚನಾ ಶಕ್ತಿ ಸಾಮಾನ್ಯರಿಗಿಂತ ಸಾಮಾನ್ಯವಾಗಿ ಸೋತು ದರಾಶಾಹಿಯಾಗಿ ಒಂಥರ ಕುಬ್ಜರಾಗ್ಬಿಟ್ಟಿರ್ತಾರೆ ಏನು ಗೊತ್ತಾ ಸಿಂಹಕ್ಕೆ ಗೊತ್ತು ನಾನು ಕಾಡಿನ ರಾಜ ಅಂತ ಅದು ತನ್ನ ನಡೆ ನೋಡಿ ವಯಸ್ಸು ಎಷ್ಟಾದರೂ ಒಂದು ಕಣ್ಣು ಕಾಣಿಸ್ಲಿಲ್ಲ ಅಂದರು ಒಂದು ಮದಗಜ ಬಂದರು ಏನೋ ನಾನಿರೋದೇ ನಿನ್ನ ಹೊಡೆಯೋಕೆ ಆನೆಗೇನು ಗೊತ್ತಾ ಏ ಇವನು ವಯಸ್ಸಾದ್ರೆ ಎಗರಿ ಪಂಜಾಬ್ ಬೀಸಿದ್ರೆ ನಾನು ಸಾಯೋದೆ ಪಕ್ಕಕ್ಕೆ ಜರುಗುತ್ತೆ ತಾನು ಬದುಕಿರೋವರೆಗೂ ಅದು ನಾನು ರಾಜ ಅಂತಾನೆ ಬದುಕುತ್ತೆ ತನಗೆ ಪೆಟ್ಟಾಯಿತು ಗಾಯ ಆಯಿತು ಎದುರುಗಡೆ ಬಲಶಾಲಿ ಬಲವಾಗಿದ್ದಾನೆ ವೇಗವಾಗಿ ಓಡ್ತಾನೆ ಎತ್ತರವಾಗಿದ್ದಾನೆ ಬುದ್ಧಿವಂತ ಇದ್ದಾನೆ ನಾನು ರಾಜ ತನ್ನ ಅಣು ಅಣುವು ಕಣ ಕಣವು ರಕ್ತದ ಧಮನಿ ಧಮನಿಯಲ್ಲಿ ಅದಕ್ಕೆ ಗೊತ್ತಿದೆ ನಾನು ರಾಜ ನಾನಿರೋದೇ ಬೇಟೆ ಆಡಲಿಕ್ಕೆ ನನ್ನ ಎದುರುಗಡೆ ಎಂಥ ಬಲಶಾಲಿ ಅನ್ನೋದು ಅದಕ್ಕೆ ಗೊತ್ತಿಲ್ಲ ನಾನು ಹೊಡೆಯೋದೆ ಅದು ಗೊತ್ತಿರೋದು ಅದೊಂದೇ ಅದಕ್ಕೆ ಅದು ಕೆಕ್ಕರಿಸಿ ನೋಡ್ತು ಆ ಮದಗಜವನ್ನ ಏಯ್ ನನ್ನ ದಾರಿಲಿದೆಯಾ ಅನ್ನತಕ್ಕಂಥದ್ದು ಅಂಥ ಮದಗಜಗಳ ಪಡೆಯ ನಾಯಕ ಮದಗಜಗಳ ಜೊತೆಯಲ್ಲಿ ನಿಂತಿದ್ದವನು ನೂರಾರು ಆನೆಗಳ ನಡುವೆ ಜೊತೆಯಲ್ಲಿ ಅವನು ಕೂಡ ಗಾಬರಿ ಬಿದ್ದುಬಿಟ್ಟ ಅವನು ಮನಸ್ಸಿಗೆ ಹೋಗಿದ್ದೇನು ಗೊತ್ತ ಇವನು ಹೊಡೆದಾಕ್ತಾನೆ ಅಷ್ಟು ಬಲಶಾಲಿ ಅವನ ಕಣ್ಣಿಗೆ ಸಿಂಹ ಕಾಣಿಸಿದ್ದೆ ಸಿಂಹದ ಕಣ್ಣಿನಲ್ಲಿರ್ತಕ್ಕಂಥ ಕಾಂತಿ ಆ ವ್ಯಗ್ರತ್ವ ಆ ಬಡಿದಾಟದ ಶಕ್ತಿ ಈ ಸಂಕೇತ ಅಂತೇಳಿ ಆ ಗರ್ಜನೆ ಘೇಂಕಾರ ಎಲ್ಲ ಪ್ರಾಣಿಗಳನ್ನು ಅವುಗಳ ಬುದ್ಧಿಶಕ್ತಿ ಮೇಧಾಶಕ್ತಿ ಜ್ಞಾನಶಕ್ತಿ ಎತ್ತರದ ಶಕ್ತಿ ವೇಗದ ಶಕ್ತಿ ಎಲ್ಲವನ್ನು ತಟಸ್ಥ ಮಾಡುತ್ತೆ ನೀವು ಚಿರತೆಯಾಗಿರಬೇಕಾ ಹುಲಿಯಾಗಿರಬೇಕಾ ಆನೆಯಾಗಿರಬೇಕಾ ನರಿಯಾಗಿರಬೇಕಾ ಸಿಂಹವಾಗಿರಬೇಕಾ ದಮನಿ ದಮನಿಯಲ್ಲೂ ಸೋಲು ಗೆಲುವು ನಂತರ ಎದುರಾಳಿ ಯಾರೇ ಇರಲಿ ಸಿಂಹದಂತೆ ಯೋಚನೆ ಸಿಂಹದಂತೆ ಬದುಕು ಸಿಂಹದಂತೆ ಸಾವು ಸಿಂಹದಂತೆಯೇ ಬದುಕಬೇಕು ಈ ರೀತಿ ಒಂದು ಸೋಲು ಕೂತು ಬಿಟ್ರೆ ಹೇಗ್ರೋ ನೋಡು ಆನೆಯ ಕಾಲ್ಭಾಗ ಇದೆ ಅದು ಅಪ್ಪಳಿಸಿಬಿಡುತ್ತೆ ಕೆಲವು ಹುಲಿಗಳು ಸಿಂಹಕ್ಕಿಂತಲೂ ದೊಡ್ಡದಾಗಿರ್ತವೆ ಅಪ್ಪಳಿಸಿಬಿಡುತ್ತೆ ಕಾರಣ ಅದು ಗೊತ್ತು ನನ್ನ ಬಲ ಅಖಂಡ ಯಾರು ಬಂದರೂ ಬಡಿತಾನೆ ಐ ಆಮ್ ಕಿಂಗ್ ನಾನು ರಾಜ ಕಾಡಿನ ಅನಭಿಷಕ್ತ ರಾಜ ನನ್ನನ್ನು ಎದುರಿಸಿ ಯಾರಾದರೂ ನಿಲ್ಲಬಲ್ಲರ ಅನ್ನತಕ್ಕಂಥದ್ದು ಅದಕ್ಕೆ ಹೃದಯ ಮೇಧಸ್ಸು ಅಣು ಅಣುವು ತುಂಬಿಬಿಟ್ಟಿದೆ ಸೊ ಯಾರು ಬಂದರೂ ಅದರ ಆ ಕಾನ್ಫಿಡೆನ್ಸ್ ಹೆಜ್ಜೆಯನ್ನು ನೋಡುತ್ತಿದ್ದ ಹಾಗೆ ಪಕ್ಕಕ್ಕೆ ಜರುಗ್ತಾರೆ ನೀವು ಹಾಗೆ ಆಲೋಚನೆ ಮಾಡಬೇಕು ಈಗ ಬಂದಿರುವ ಈ ಒಂದು ಸಮಸ್ಯೆಯನ್ನು ಸಿಂಹದಂತೆಯೇ ಎದುರಿಸಬೇಕು ಅನ್ನತಕ್ಕಂಥದ್ದನ್ನು ಹೇಳ್ತಾನೆ ಜೀವನದಲ್ಲಿ ನಮಗೂ ಅಷ್ಟೇ ಕೆಲವೊಂದು ಸಂದರ್ಭ ಕೆಲವೊಂದು ಇನ್ಫ್ಲೂಯೆನ್ಸ್ಗಳು ನಮ್ಮನ್ನು ತಿಂದಾಕುತ್ತೆ ಬೆದುರಿಸುತ್ತವೆ ಎದುರಿಸಲು ನಾವು ಸಿಂಹದಂತೆ ಆಲೋಚಿಸಬೇಕು ಸದಾ ಸಿಂಹದಂತೆ ನಡೆಯೋ ನೋಡೋಣ ನಡೆಯೋ ನೋಡೋಣ ಸತ್ಯ ಧರ್ಮದ ಸಂಕೇತವಾಗಿ ಸೋಲು ಗೆಲುವು ಆಮೇಲೆ ಯುದ್ಧ ನಿಶ್ಚಿತ ಪ್ರತಿಯೊಂದು ಹೆಜ್ಜೆಯೂ ಯುದ್ಧ ಸಿಂಹದ ಹಾಗೆ ಎದುರಿಸಬೇಕು ಆ ಪಾಂಡವರು ಅದನ್ನು ದಾಟ್ಕೊಂಡು ಬಂದು ವಿಜಯಶಾಲಿ ಆದ ಹಾಗೆ ಆ ಶ್ರೀಕೃಷ್ಣರ ಆ ಒಂದು ಮಾರ್ಗದರ್ಶನದ ಹಾಗೆ ಮಾಡ್ಕೋತೀರಿ ಈ ಕೊರೋನಾ ವೈರಸ್ ಸಂದರ್ಭದಲ್ಲಿ ಗಾಬರಿ ಪಡಬೇಡಿ ಇನ್ನೇನೋ ಆಗುತ್ತೆ ಇನ್ನೆಂಥದ್ದು ಆಗುತ್ತೆ ಇದೇನೋ ಆಗ್ಬಿಡುತ್ತೆ ನಮ್ಮನ್ನು ಅಪ್ಪಳಿಸ್ಬಿಡುತ್ತೆ ಅನ್ನತಕ್ಕಂಥದ್ದು ಆ ಭಯ ಬಿಡಿ ಮಕ್ಕಳೇ ನಾವು ಅಂಥ ಸಿಂಹವನ್ನು ಕೂಡ ಬೋನಿನಲ್ಲಿ ಹಾಕಿ ಇಟ್ಟುಕೊಂಡಂಥ ಸಿಂಹಗಳಿಗೆ ನಾವು ದಳಪತಿ ನಾವು ಯೋಚನೆ ಮಾಡಿ ಆ ಯೋಚನೆಯಲ್ಲಿ ಹೆಜ್ಜೆ ಇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ವಾರದ ಭವಿಷ್ಯ ನೋಡೋಣ ಶನಿ ನಕ್ಷತ್ರ ಈ ವಾರ ಪೂರ್ತಿ ಅಲ್ಲೊಂದು ತಲ್ಲಣವೇ ಚಂದ್ರ ಶನಿ ಸಾರ ಶನಿ ಚಂದ್ರನ ಸಾರ ಈ ಬಿಡುತ್ತಾ ಇಲ್ವ ಬಿಡುತ್ತಾ ಇಲ್ವ ಏನೋ ಒಂದು ಮನೋವೇದನೆಯಲ್ಲೇ ಎಲ್ಲರೂ ಕಳೆಯತಕ್ಕಂಥ ಒಂದು ಭಾವ ಮೇಷರಾಶಿ ಚೆನ್ನಾಗಿದೆ ಇವತ್ತೊಂದು ದಿನ ಸ್ವಲ್ಪ ತೊಳಲಾಟ ಒದ್ದಾಟ ಅನ್ನತಕ್ಕಂಥದ್ದಿದ್ದರೂ ಈ ಒಂದು ವಾರ ಪೂರ್ತಿ ಚೆನ್ನಾಗಿದೆ
ಇವತ್ತೊಂಚೂರ್ ಥಂಡಿ ಆಗದಾಗ ನೋಡ್ಕೊಳ್ಳಿ. ಮನಸ್ಸಿಗೆ ಬೇಗ ನೆಗೆಟಿವ್ ಮಾತನಾಡುವ ಈ ನರಿಗಳ ತರ ತೋಳುಗಳ ತರ ಪಕ್ಕದಲ್ಲಿ ಬಂದು ಕೆಲವರು ಕೆದಕಿ ಗಾಬರಿ ಪಡಿಸ್ತಾರೆ. ಹಾವು ಕಚ್ಚೋದೊಂದೆ ಗೊತ್ತು, ಬುಸ್ಸು ಬುಸ್ಸು ಅನ್ನುತ್ತೆ. ಸಣ್ಣ ಹಾವಾದ್ರೂ ದೊಡ್ಡ ಕೋಲ್ ಇಟ್ಕೋಬೇಕು ಅಂತಾರೆ. ಪಕ್ಕಕ್ಕೆ ಜರುಗಿಸಿ ಹೋಗ್ತಾರೆ. ವಾರ ಪೂರ್ತಿ ಗೆಲುವೆ ನಿಮ್ಮದು. ಅಧಿಕಾರದಲ್ಲಿರ್ತಕ್ಕಂಥವ್ರು, ಅಧಿಕಾರ ನಡೆಸ್ತಕ್ಕಂಥವ್ರು, ಮೇಷ ಲಗ್ನ ಮೇಷ ರಾಶಿಯಲ್ಲಿರತಕ್ಕಂಥವರಿಗೆ ಪೂರ್ಣ ಕುಂಭ. ಇವತ್ತೊಂದು ದಿನ ತಳಮಳ ಸುಮ್ಮನಿದ್ದು ಬಿಡಿ. ನಾಳೆ ಒಂಚೂರು ಯಾರಾದರೂ ನಿಮ್ಮನ್ನು ಬೆದರಿಸಬಹುದು, ಇಲ್ಲ ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸಬಹುದು, ಏನೂ ಆಗೋದಿಲ್ಲ. ಶಿವ ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವಾನುಗ್ರಹ ಪಡೆಯಿರಿ, ಶಿವನ ಸೇವೆ ಮಾಡಿರಿ. ಓಂ ನಮಃ ಶಿವಾಯ, ರುದ್ರ ನಮಕ, ರುದ್ರ ಚಮಕ. ಸಾಕು ಈ ವಾರ ಪೂರ್ತಿ ಗೆಲುವೆ. ವೃಷಭ ರಾಶಿ ಸ್ವಲ್ಪ ಈ ಬುಧವಾರದವರೆಗೂ ಒಂಚೂರು ತೊಳಲಾಟವೇ, ದುಡುಕಬೇಡಿ. ಮಂಗಳವಾರ ಸ್ವಲ್ಪ ಶುಭ ಸುದ್ದಿಯೊಂದನ್ನು ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ಪಡಿತೀರಿ. ಬುಧವಾರ ಸ್ವಲ್ಪ ಟೆನ್ಷನ್ ದಿನವೇ. ಬಟ್ ಗುರುವಾರ ಶುಕ್ರವಾರ ಶನಿವಾರ ಮುಂದಿನ ಭಾನುವಾರದವರೆಗೂ ಕುಂಭದ್ರೋಣ ಮಳೆ, ಮಾಡೋ ಕೆಲಸಗಳಲ್ಲಿ ಪ್ರಗತಿ. ಸ್ವಲ್ಪ ವಕ್ರ ಶುಕ್ರ ಜಾಗ್ರತೆ, ವಕ್ರ ದುಡ್ಡು, ಬಂಗಾರದ ಬೆಲೆ ಏರುಪೇರಾಗ್ತಿದೆ, ಸ್ಟಾಕ್ ಮಾರ್ಕೆಟ್ ಏರುಪೇರಾಗ್ತಿದೆ, ದಿಢೀರ್ ದುಡ್ಡು ದಿಢೀರ್ ಲಾಭಗಳು ಅಂತಕ್ಕಂಥದ್ದು ಹೋಗಬೇಡಿ ಅಷ್ಟೆ. ಇನ್ನು ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ವಾರಾಂತ್ಯದವರೆಗೂ ಚೆನ್ನಾಗೇ ಇದೆ, ತೊಂದರೆ ಏನಿಲ್ಲ. ಸ್ವಲ್ಪ ವಾರಾಂತ್ಯದಲ್ಲಿ ದಿಢೀರ್ ಪ್ರಯಾಣಗಳಾಗಬಹುದು, ಜಾಗ್ರತೆ. ಚಂದ್ರ ರಾಹು ಸಂಗಮ ಆಗತಕ್ಕಂಥದ್ದು, ದೂರ ಪ್ರಯಾಣ. ಈ ಒಂದು ವೈರಲ್ ಇನ್ಫೆಕ್ಷನ್ ಹೇಳ್ತಲೇ ಇದ್ದೇನೆ. ಮನೇಲಿ ಒಂದು ಶಂಕರಾಮೃತ ತಂದಿಟ್ಕೊಳ್ಳಿ. ಲಕ್ಷಾಂತರ ಜನರಿಗೆ ಆ ಒಂದು ಇಮ್ಯುನಿಟಿ ಬೂಸ್ಟನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಅದ್ಭುತ ಸಂಕಲ್ಪ. ಚೆನ್ನಾಗಿದ್ದೇವೆ. ಸ್ವಲ್ಪ ಮನೇಲಿ ದೊಡ್ಡ ಪತ್ರೆ ಎಲೆ ಸಿಕ್ಕಿದ್ರೆ ಅದರಲ್ಲೇ ಒಂದು ಪಕೋಡೆ ಮಾಡ್ಕೊಳ್ಳೋದು, ಚಟ್ನಿ ಮಾಡ್ಕೊಳ್ಳೋದು, ಹಸಿ ಎಲೆಯನ್ನೇ ತಿನ್ನತಕ್ಕಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ. ಆ ಕಫ ಎಲ್ಲ ಸ್ವಲ್ಪ ಕಂಟ್ರೋಲ್ ಇರ್ತಕ್ಕಂಥದ್ದು, ಬಿಸಿನೀರು ಸ್ವಲ್ಪ ಸೇವಿಸಿ, ಓಮ ಕಾಳು ಹಾಕಿರ್ತಕ್ಕಂಥ ನೀರನ್ನೇ ಸ್ವಲ್ಪ ಸೇವಿಸಿ, ಬೆಳಿಗ್ಗೆ ಎದ್ದ ತಕ್ಷಣ 2 ಸ್ಪೂನ್ ಗಾಣದ ತೆಂಗಿನೆಣ್ಣೆ 1-2 ಸ್ಪೂನ್ ಸೇವಿಸ್ತಕ್ಕಂಥದ್ದು ಮಾಡಿ. ಕಫ ನಿಲ್ಲಲ್ಲ, ಮೋಷನ್ ಮೂಲಕ ಹೊರಟು ಬಿಡುತ್ತೆ, ಲಂಗ್ಸ್ಗೆ ಹೋಗಬಾರ್ದು ನಮ್ಮ ಕಫ. ಜಾಗ್ರತೆ, ಅದನ್ನು ನೋಡಿಕೊಂಡ್ರೆ ಮಿಕ್ಕಂತ ತೊಂದರೆ ಇಲ್ಲ. ವಾರಾಂತ್ಯದಲ್ಲಿ ದೂರ ಪ್ರಯಾಣ ಬೇಡ, ದೇವಿ ಆರಾಧನೆ ಮಾಡಿಕೊಳ್ಳಿ, ಅನುಕೂಲ ಸಿಂಧು. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ, ಅನುಕೂಲ ಸಿಂಧು. ಈ ವಾರ ಪೂರ್ತಿ ಅಂದುಕೊಳ್ಳುವ ಕೆಲಸ ಕಾರ್ಯ ವ್ಯವಹಾರ ಪ್ರಗತಿ ದಿಢೀರಂತ. ನಾಳೆ ಏನಾದರೂ ನೀವೊಂದು ಆಲಯ ದೇವಸ್ಥಾನ ಪೂಜೆ ಸಂಕಲ್ಪ ದೇವತಾ ಅರ್ಚನೆ ಈ ಥರ ಮಾಡಬೇಕು ಅನ್ನತಕ್ಕಂಥ ಒಂದು ಆಸಕ್ತಿ, ಪ್ರಯತ್ನ ಮಾಡಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ತುಂಬ ಚೆನ್ನಾಗಿದೆ. ಗುರು ಸ್ವಲ್ಪ ಅಷ್ಟಮ ಇರೋದ್ರಿಂದ ಸ್ವಲ್ಪ ಬರತಕ್ಕಂಥ ದುಡ್ಡಿಗೆ ಕಮಿಟ್ಮೆಂಟ್ಗಳು ಸ್ವಲ್ಪ ಇರುತ್ತೆ, ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಇರುತ್ತೆ. ಉಪಜಯ ಸ್ಥಾನದಲ್ಲಿ ಸೂರ್ಯ, ಗೆಲುವಿನ ಲಗ್ನ. ಸಿಂಹರಾಶಿ, ಸಿಂಹಲಗ್ನ, ಸ್ವಲ್ಪ ಇವತ್ತೊಂಚೂರು ತಳಮಳವೆ. ಅಧಿಕಾರಿ ಆಗಿದರೆ ಸರ್ಕಾರ ನಡೆಸುವ ಮಟ್ಟಕ್ಕೆ ಕಲೆಕ್ಟರು DC ಇನ್ನೊಂದು ತುಂಬ ಉನ್ನತ ಹುದ್ದೆಯಲ್ಲಿದ್ದೀರಿ, ಸ್ವಲ್ಪ ಟೆನ್ಷನ್ನೇ, ಒಂದು ರೀತಿ ವಿಸ್ಫೋಟಗಳ ಛಾಯೆ ಆಗುತ್ತೆ. ಮಕ್ಕಳೇ, ನನ್ನ ಲೆಕ್ಕಾಚಾರ ಸರಿ ಇದ್ದರೆ ಈ ಒಂದು ಸಂಕ್ರಾಂತಿಯಿಂದ ಶಿವರಾತ್ರಿಯಷ್ಟರಲ್ಲಿ ಶಿವಶಿವ ಅನ್ನಿಸ್ಬಿಡುತ್ತೆ ಅನ್ನತಕ್ಕಂಥದ್ದು ಎಚ್ಚರಿಕೆ. ಸಂಕ್ರಾಂತಿಗೆ ಕೈಗಳು ಈ ಥರ ಅಂತೆ, ಶಿವರಾತ್ರಿಗೆ ಯಪ್ಪ ಅಂತೀವಂತೆ. ಇದು ನಮ್ಮ ಕಡೆ ಮಾತು. ಚಳಿಗೆ ಇಲ್ಲಿ ಕೈ ಇಟ್ಕೋಬಿಟ್ಟಿರ್ತೀವಿ ಕಂಕಳ ಕೆಳಗಡೆ, ಆಮೇಲೆ ಶಿವ ಶಿವ ಅಂತ ನೆತ್ತಿ ಮೇಲೆ ಇಟ್ಕೋತೀವಿ ಅಂತ. ತುಂಬ ಜಾಗ್ರತೆ, ನಿಮ್ಮನ್ನು ನಂಬಿಕೊಂಡು ಮನೆಯಲ್ಲಿ ಕುಟುಂಬ ದೊಡ್ಡವರು ಮಕ್ಕಳು ಅನ್ನತಕ್ಕಂಥದ್ದಿದೆ, ಎಲ್ಲೋ ದೇಹ ಗಟ್ಟಿ ಬುದ್ಧಿ ಗಟ್ಟಿ ಮನೋಗಟ್ಟಿ ದುಡ್ಡಿನ ಗಟ್ಟಿ ಅಧಿಕಾರದ ಗಟ್ಟಿ ಅಂತ ನುಗ್ಗಬೇಡಿ, ಅದೊಂಚೂರು ನೋಡ್ಕೊಳ್ಳಿ. ವ್ಯವಹಾರ ಅನುಕೂಲ, ಗುರುದೃಷ್ಟಿ ಇದೆ. ಸ್ವಲ್ಪ ಭೂಮಿ ವಿಚಾರಗಳಲ್ಲಿ ಜಾಗ್ರತೆ, ಸೋದರರ ಕಡೆ ಜಾಗ್ರತೆ, ವಾಹನ ಭೂಮಿ ಇಂಜಿನಿಯರ್ಸ್ ಈ ಒಂದು ಧಾನ್ಯ ಕೃಷಿಕರು ಸ್ವಲ್ಪ ಜಾಗ್ರತೆ, ಸ್ವಲ್ಪ ತೊಳಲಾಟವೇ. ಕನ್ಯಾ ರಾಶಿ, ಕನ್ಯಾ ಲಗ್ನ, ತುಂಬ ಅನುಕೂಲ ನೋಡತಕ್ಕಂಥ ಒಂದು ವಾರ, ಚೆನ್ನಾಗಿದೆ. ಸ್ವಲ್ಪ ಸೋಮವಾರ ನಿಮ್ಮ ಆರೋಗ್ಯ ಇಲ್ಲ ಒತ್ತಡ ಅನ್ನತಕ್ಕಂಥದ್ದು, ಬಟ್ ಮಂಗಳವಾರ ಬುಧವಾರ ಅಮೇಝಿಂಗ್ ಫ್ಯಾಂಟಾಸ್ಟಿಕ್ ಓಡಿಸುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಲಾಭ, ಅನ್ಎಕ್ಸ್ಪೆಕ್ಟೆಡ್ ಖುಷಿ. ಸ್ವಲ್ಪ ಭೂಮಿ ವಿಚಾರ ಮನೆ ವಿಚಾರ ಕಟ್ಟೋದು ಮಾರೋದು ತಗೊಳ್ಳೋದು ಓಡಾಟ ಮಾಡ್ತಿದ್ದೀರಿ, ಪ್ರಗತಿ ಆಗತಕ್ಕಂಥ ಅನುಕೂಲ ಉಂಟು, ಆತಂಕಕ್ಕೆ ಒಳಗಾಗಬೇಡಿ. ಚೆನ್ನಾಗಿದೆ ಮಕ್ಕಳು. ಇನ್ನು ತುಲಾರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದನ್ನು ಒಂದು ಪುಟ್ಟು ವಿರಾಮ ತಗೊಂಡು ಮುಂದಕ್ಕೆ ವಾಪಸ್ ಬಂದು ತಿಳಿಸ್ಕೊಡ್ತೇನೆ. ಮಾತೃದೇವೋಭವ. ಜೀವನದಲ್ಲಿನ
ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ. ನಿಮ್ಮ ಥೈರಾಯ್ಡ್ ಹಾಗೂ ಪಿ ಸಿ ಓ ಡಿ ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾರಾಶಿ ಸ್ವಲ್ಪ ಈ ವಾರ ಬೇವು ಬೆಲ್ಲ ಎಚ್ಚರಿಕೆ, ಕುಟುಂಬ ವೃತ್ತಿ ವ್ಯವಹಾರ ಹಣಕಾಸು ದಿಢೀರ್ ದುಡ್ಡು ದಿಢೀರ್ ರಿಸ್ಕು ದಿಢೀರ್ ಇನ್ವೆಸ್ಟ್ಮೆಂಟ್ಗಳಿಗೆ ಹೋಗ್ತಕ್ಕಂಥದ್ದು ಬೇಡ. ಪರಿಶ್ರಮ 1,000 ರೂಪಾಯಿಗೆ, ಫಲ ಒಂದು ರೀತಿ 500 ರೂಪಾಯಿಗೆ ಇರತಕ್ಕಂಥ ಒಂದು ಭಾವ. ನಿಮ್ಮನ್ನು ಯಾರೋ ದುರುಪಯೋಗ ಪಡಿಸ್ಕೊಳ್ಳೋದು, ನಿಮ್ಮ ವ್ಯವಹಾರ ಕೆಲಸ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಬದ್ಧತೆ ಆ ಥರದ್ದೊಂದುಂಟು, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಆದಷ್ಟು ಸುಬ್ರಹ್ಮಣ್ಯರ ಆರಾಧನೆ. ಒಂದು ಪುಟ್ಟದಾಗಾಯಿತು ಅಂದರೆ ಒಂದು ಸ್ಕಂದ ದಿಗ್ಬಂಧ, ಮನೆಯಲ್ಲಿ ಒಂದು ಕೆಂಪು ಅಕ್ಷತೆಯ ಕಾಳಿನಲ್ಲಿಟ್ಟು ಒಂದು ಬೆಲ್ಲದ ನೈವೇದ್ಯ ನಿತ್ಯ ಇಟ್ಟು ಸೇವಿಸ್ತಕ್ಕಂಥದ್ದು, ತಾಯಿಯ ಆಶೀರ್ವಾದ ತಗೊಳ್ಳಿ, ಒಡ ಹುಟ್ಟಿದವರ ಕಡೆ ನೋಡಿ. ವೃತ್ತಿಯಲ್ಲಿ ಯಾವುದೇ ಅಡ್ಡದಾರಿಯ ಆಲೋಚನೆಗಳು ಬೇಡ. ಎಲ್ಲಿದ್ರೂ ಸಿಕ್ಕಾಕೋತೀವಿ, ಹೇಗಿದ್ರು ಸಿಕ್ಕಾಕೋತೀವಿ, ಯಾವತ್ತಿದ್ರೂ ಸಿಕ್ಕಾಕೋತೀವಿ, ಎಚ್ಚರಿಕೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಈ ವಾರ ನೀವು ಅಂದುಕೊಳ್ಳದ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ ಆಗ್ತಕ್ಕಂಥದ್ದು, ಅದರಲ್ಲಂತೂ ಈ ಗುರುವಾರ ಶುಕ್ರವಾರ ಶನಿವಾರ ಸರ್ಪ್ರೈಸಿಂಗ್ ನಡೀತಕ್ಕಂಥದ್ದಾಗುತ್ತೆ. ವಾರದ ಈ ಒಂದು ಸೋಮವಾರ ಮಂಗಳವಾರ ಒಂಚೂರು ಸ್ಟ್ರೆಸ್ ಇರತಕ್ಕಂಥದ್ದಿರುತ್ತೆ. ಸಂಗಾತಿಯ ಆರೋಗ್ಯದ ಕಡೆ ನೋಡಿ, ಎಲ್ಲೋ ಅನುಬಂಧದ ಒಂದು ತೊಂದರೆ, ಎಲ್ಲೋ ಒಂದು ವಾಗ್ವಾದ ಎಳೆದಾಟ, ಇವುಗಳ ಪ್ರಭಾವ ಏನಾದರೂ ಇದ್ರೆ ಎಚ್ಚರಿಕೆ. ಸ್ವಲ್ಪ ಸಮಾಧಾನ, ಸೋದರರ ಕಡೆ ಸೋದರಿಯ ಕಡೆ ಒಂದು ಸಣ್ಣ ಗಮನ ಇರಲಿ. ಎಲ್ಲಿಯಾದರೂ ಹತ್ತಿರದಲ್ಲಿ ಒಂದು ನಾಗರ ಕಟ್ಟೆ ಇದ್ದರೆ ಒಂದು ಪುಟ್ಟ ಗಂಧಾಭಿಷೇಕ ಮಾಡ್ಕೊಳ್ತಕ್ಕಂಥದ್ದು ಮಾಡಿ, ಕೈಗೊಂದು ಬಲಗೈಗೆ ಒಂದು ಪಂಚಲೋಹದ ಕಡಗ ಹಾಕ್ಕೊಳ್ತಕ್ಕಂಥದ್ದು ಮಾಡಿ. ಪಿಸ್ತುಲ, ಈ ಪೈಲ್ಸು, ಓವರ್ ಹೀಟ್ ಪ್ರಾಬ್ಲಮ್, ಜನನಾಂಗಗಳ ತೊಂದರೆ, ಮೂತ್ರಜನಕಾಂಗಗಳ ತೊಂದರೆ, ಕಿಡ್ನಿ ಪ್ರಾಬ್ಲಮ್, ಡಯಾಲಿಸಿಸ್ ಪ್ರಾಬ್ಲಮ್, ಈ ಥರದ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ. ಗುರುದೃಷ್ಟಿ ಇದೆ, ಅಷ್ಟಮದ ಮೇಲೆ ಕಾಪಾಡ್ತಾನೆ. ಧನುಸು ರಾಶಿ ಧನುರ್ಲಗ್ನ ತುಂಬ ಅದ್ಭುತವಾಗಿರ್ತಕ್ಕಂಥ ವಾರದ ಆರಂಭ. ಓಡಾಟ ಸುತ್ತಾಟ ಕೆಲಸ ಕಾರ್ಯಗಳು ಅನುಕೂಲ, ಅದರಲ್ಲೂ ಟೀಚರು ಲೆಕ್ಚರರು ಡಾಕ್ಟರು ನರ್ಸು ಅಡ್ವೈಸರು ಈ ಥರದ ಆಗಿರತಕ್ಕಂಥ ಒಂದು ವೃತ್ತಿಯಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅನುಕೂಲ ಬಂಧವನ್ನು ತಂದುಕೊಡ್ತಕ್ಕಂಥ ಒಂದು ವಾರ. ಸ್ವಲ್ಪ ವಾರಾಂತ್ಯದಲ್ಲಿ ಆರೋಗ್ಯದಲ್ಲಿ ಒಂದೇನಾದರೂ ಒಂದು ಸಣ್ಣ ಏರಿಳಿತ ಆಗತಕ್ಕಂಥ ಸಾಧ್ಯತೆ ಉಂಟು. ಯಾರಿಗಾದರೂ ದುಡ್ಡು ಕೊಟ್ಟು ಮೋಸ ಹೋಗೋದೋ ಇಲ್ಲ ಬರಬೇಕಾದ ದುಡ್ಡಿಗೆ ಯಾರೋ ನಂಬಿಸಿ ಮೋಸ ಮಾಡೋದು ಈ ಥರದ್ದು ಉಂಟು, ಎಚ್ಚರಿಕೆ. ನಂಬಬೇಡಿ, ಕಲಿಯುಗ ಪ್ರಭಾವ, ನಂಬಿಕೆ ದ್ರೋಹಗಳು ಜಾಸ್ತಿ. ತನಗೆ ಬರುವವರೆಗೂ ಲಾಭ, ತನಗಿಲ್ಲವೋ ಕೈ ಬಿಡಿಸ್ತಾನೆ ಅನ್ನತಕ್ಕಂಥದ್ದು ಎಚ್ಚರಿಕೆ. ಮಕರ ರಾಶಿ ಚೆನ್ನಾಗಿದೆ. ಈ ವಾರವಂತೂ ನೀವು ಬುದ್ಧಿ ಉಪಯೋಗಿಸಿ ಮಾಡುವ ಕೆಲಸ ಕಾರ್ಯಗಳು, ಟೆಕ್ನಿಕಲ್ ಲೈನಲ್ಲಿದ್ದೀರಾ, ಇಂಜಿನಿಯರಿಂಗ್ ಲೈನಲ್ಲಿದ್ದೀರಾ, ಆನ್ಲೈನ್ ಸೈಟ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಸಾಫ್ಟ್ವೇರ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಎಲೆಕ್ಟ್ರಿಷಿಯನ್ ಆಗಿದ್ದೀರಾ, ಎಲೆಕ್ಟ್ರಾನಿಕ್ಸ್ ಡಿವಿಷನಲ್ಲಿ ಕೆಲಸ ಮಾಡ್ತಿದ್ದೀರಾ, ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಿರು ಉದ್ಯಮಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ತಕ್ಕ ಮಟ್ಟಿಗೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಅದ್ಭುತವಾದಂಥ ಅನುಕೂಲವನ್ನು ಪಡೆಯತಕ್ಕಂಥ ವಾರ ಚೆನ್ನಾಗಿದೆ. ಕುಂಭರಾಶಿ ಕುಂಭಲಗ್ನ ನಿಮಗೂ ಅಷ್ಟೇ, ಸುಖಕಾರಕ ಚಂದ್ರ, ಅದರಲ್ಲೂ ಶನಿ ಸ್ವಲ್ಪ ಖರ್ಚು ಕೊಡತಕ್ಕಂಥ ಭಾವವಾದರೂ ಅಗತ್ಯಕ್ಕೆ ತಕ್ಕಂಥ ಒಂದು ಕೆಲಸ ಕಾರ್ಯ ವ್ಯವಹಾರಗಳು ಸಿಂಧುವಾಗತಕ್ಕಂಥ ಒಂದು ಪ್ರಭಾವದ ವಾರ.
ಇಪ್ಪ ಹ್ಯೂಜ್ ದೊಡ್ಡ ರಿಸ್ಕಿನ ವ್ಯವಹಾರ ಮಾಡುವಾಗ ಕೇಳ್ಕೊಂಡು ಮಾಡಿ ಒಂದು ಏಪ್ರಿಲ್ ಎರಡನೇ ವಾರದ ನಂತರ ಪ್ರಗತಿ ಉಂಟು. ಆ ಗುರುಗೋಚಾರ ಫಲದಲ್ಲಿ ತುಂಬ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದುಂಟು, ಚೆನ್ನಾಗಿದೆ. ಶುಕ್ರವಕ್ರ ಕಲಾವಿದರ ಎಚ್ಚರಿಕೆ, ತುಂಬ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೊಡ್ಯೂಸರು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಈ ಮಾಲ್ಸು, ಇವುಗಳಲ್ಲಿ ಒಂದು ಎಳೆದಾಟ. ಆಲ್ರೆಡಿ ಒಂದು ನೋಡ್ಬೋದು, ಒಂದು ಮಾಲ್ಗೇನೋ ಬೆಂಕಿ ಬಿದ್ದಿದೆ ಅನ್ನತಕ್ಕಂಥ ಒಂದು ಪ್ರಭಾವ ಕೇಳ್ಪಟ್ಟಿರ್ತೀವಿ ನೆನೆಯ ಒಂದು ಪ್ರಭಾವದಲ್ಲಿ. ಸ್ವಲ್ಪ ಅದೊಂದು ಎಚ್ಚರಿಕೆ, ಸ್ತ್ರೀಯರ ವಿಚಾರದಲ್ಲಿ ಎಚ್ಚರಿಕೆ. ಮನೆಯ ಸ್ತ್ರೀಯರ ಆರೋಗ್ಯದಲ್ಲಿ ಏರುಪೇರೇನಾದರೂ ಆಗೋದೋ, ಎಳೆದಾಟ ಆಗತಕ್ಕಂಥ ಒಂದು ಪ್ರಭಾವ ಆಗತಕ್ಕಂಥದ್ದಿರುತ್ತೆ ಈ ಎಚ್ಚರಿಕೆ. ಸ್ವಲ್ಪ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಜಪ, ಲಕ್ಷ್ಮೀ ಸೇವೆ, ಲಕ್ಷ್ಮಿಯನ್ನ ನೆನೆಸ್ಕೊಳ್ತಕ್ಕಂಥದ್ದು, ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಅಕ್ಕ ತಂಗಿಯ ಮಕ್ಕಳು ಅವ್ರಿಗೇನಾದ್ರು ಸಿಹಿ ಹಣ್ಣು ವಸ್ತ್ರ ದಾನ ಮಾಡತಕ್ಕಂಥದ್ದು ಮಾಡಿ ತುಂಬು ಅನುಕೂಲ. ಇನ್ನು ಮೀನ ರಾಶಿ ತುಂಬ ಅದ್ಭುತವಾಗಿದೆ. ಈ ವಾರವಂತೂ ನೀವು ಅಂದುಕೊಳ್ಳುವ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಪ್ರಗತಿಯೇ. ಸ್ವಲ್ಪ ರಾಕ್ಷಸ ಆಗಿಬಿಡ್ತೀರಿ, ಬೀಭತ್ಸ, ವಿಪರೀತ ಬಲ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದನ್ನು ನೋಡ್ತೀನಿ, ಇದನ್ನು ನೋಡ್ತೀನಿ ಅಂತಕ್ಕಂಥದ್ದು. ಸ್ವಲ್ಪ ಡಯಾಬಿಟಿಸ್ ಚೆಕಪ್ ಮಾಡಿಸ್ಕೊಳ್ಳಿ. ಶುಕ್ರ ವಕ್ರ, ಗುರು ಬೇರೆ 12, ವಿಪರೀತ ಭೋಜನ ಪ್ರಿಯರು, ಊಟದ ಮೇಲೆ ನಿದ್ದೆ ಮೇಲೆ ಕೆಲವೊಂದು ಕಂಟ್ರೋಲ್ ಇರೋದಿಲ್ಲ ಮೀನರಾಶಿಯವರಿಗೆ. ಅದೊಂದು ನೋಡಿಕೊಂಡು ಮಕ್ಕಳೇ, ಕೋಪನೂ ಅಷ್ಟೇ, ತುಂಟತನವೂ ಅಷ್ಟೇ, ಆಸೆನೂ ಅಷ್ಟೇ, ಸ್ವಲ್ಪ ಜಾಸ್ತಿಯ ಮಕ್ಕಳು ನೀವು. ವೈರಾಗ್ಯ ಭಾವ ಅಲ್ವಾ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲದೆ ಧುಮುಕ್ಬಿಡ್ತಕ್ಕಂಥ ಒಂದು ಪ್ರಭಾವ, ಅದೊಂಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮಿಕ್ಕಂತೆ ಏನೋ ತೊಂದರೆಗಳಿಲ್ಲ. ಫ್ಯಾಂಟಾಸ್ಟಿಕ್ ವಾರ ಎಲ್ಲರಿಗೂ. ಸ್ವಲ್ಪ ಈ ಕೊರೋನಾ ಛಾಯೆ ಇನ್ನಷ್ಟು ಉಲ್ಪಣದ ಭೀತಿ ಜಾಸ್ತಿ ಅಬ್ಬರಿಸ್ಬಿಡುತ್ತೆ. ರಾಜ್ಯ, ಅಂತಾರಾಜ್ಯ, ಅಂತಾರಾಷ್ಟ್ರೀಯ ಈ ಒಂದು ಓಡಾಟಗಳಲ್ಲಿ ಇರ್ತಕ್ಕಂಥವ್ರು ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ. ಮಿಕ್ಕಂತೆ ಯಾರಿಗೂ ತೊಂದರೆ ಇಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು.